ಈಗ ಚುನಾವಣೆ ನಡೆದೇ ನಡೆಯುತ್ತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಇತ್ತು ಎಲ್ರಿಗೂ ಕೂಡ. ಯಾಕಂದ್ರೆ ನಾವು ರೆಡಿ ಆಗಿದ್ವಿ, ನಾವು ಕೂಡ ರೆಡಿ ಆಗಿದ್ವಿ, ರೆಡಿ ಆಗಿ ಹೇಳ್ತಾ ಇದ್ವಿ. ಈಗ ಮನೆ ಚುನಾವಣಾ ಆಯೋಗ ಕೂಡ ಅವ್ರು ಚುನಾವಣೆಗೆ ಸ್ಪರ್ಧಿಸಬಹುದು, ಚುನಾವಣೆಗೆ ಸ್ಪರ್ಧಿಸಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿತ್ತು. ಹಾಗಾಗಿ ನಾವು ಕೂಡ ಆ ಒಂದು ಇದನ್ನ ಇಟ್ಕೊಂಡು ನಾವು ಕೂಡ ಚುನಾವಣೆಗೆ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ವಿ. ಈ ವಿಚಾರವನ್ನು ಮನವಿ ಮಾಡ್ಕೊಂಡಿದ್ರು ಅಲ್ವಾ ನೀವೆಲ್ಲರೂ, ನಿಮ್ಮ ಪರ ವಕೀಲರು ಹೇಳಿದ್ರು ಅಲ್ಲೇ ಚುನಾವಣೆ. ನಾವು ಕೂಡ ಯಾವುದೇ ತಪ್ಪನ್ನ ಎಸಗಿಲ್ಲ, ಯಾವುದೇ ನಾವು ಬೇರೆ ಪಕ್ಷದೊಂದಿಗೆ ಗುರುತಿಸ್ಕೊಂಡಿಲ್ಲ, ನಾವು ಇವತ್ತಿಗೂ ಕೂಡ ಬೇರೆ ಪಕ್ಷದ ಜೊತೆ ಯಾವ್ದು ಸಂಬಂಧವನ್ನು ಕೂಡ ಇಟ್ಕೊಂಡಿಲ್ಲ ಅನ್ನೋ ಮಾತನ್ನ ನಾವು ಖಂಡಿತವಾಗಿ ಹೇಳ್ತಾ ಇದ್ವಿ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಿಜವಾಗ್ ಕೂಡ ನಾವು ಇದನ್ನಕ್ಕೆ ನಮ್ಗೆ ಒಂದು ದೇವರು ಎಲ್ಲೋ ಒಂದ್ ಕಡೆ ಒಂದು ವರ ಕೊಟ್ಟ ರೀತಿಯಲ್ಲಿ ಆಗಿದೆ. ಈ ತೀರ್ಪು ಈಗ ಸಡನ್ ಕೇಳಿದ ತಕ್ಷಣ ನಿಮ್ಗೆ ಒಂದ್ ರೀತಿಯಲ್ಲಿ ಆಶ್ಚರ್ಯ ಶಾಕ್ ಎಲ್ಲವೂ ಕೂಡ ಆಯ್ತಾ ಹೇಗೆ ಅಂತ ಹೇಳಿ. ನಿರೀಕ್ಷೆ ಇರಲಿಲ್ಲ ಒಂದ್ ರೀತಿ ನಿಜವಾಗ್ಲು ನಮ್ಗೆ ಚುನಾವಣೆಗೆ ನಾವು ನಮ್ಗೆ ಆದೇಶ ಕೊಡ್ತಾರೆ, ಚುನಾವಣೆ ನಿಲ್ಲುವಂತ ಅವಕಾಶವನ್ನು ಮಾಡ್ಕೊಡ್ತಾರೆ ಸರ್ವೋಚ್ಚ ನ್ಯಾಯಾಲಯ ಅಂತ ಒಂದು ಇದಿತ್ತು. ಈಗ ಚುನಾವಣೆನ ತಡೆ ನೀಡಿ ಇವತ್ತು ಅದನ್ನ ಸವಿರವಾಗಿ ಚರ್ಚೆ ಮಾಡಿ ತದನಂತರ ಅದನ್ನ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ. ಈಗ ಅಂದ್ರೆ ಒಂದ್ ರೀತಿಯಲ್ಲಿ ಇದು ನಿಮ್ಗೆ ತಾತ್ಕಾಲಿಕ ರಿಲೀಫ್ ಅಂತ ಅನ್ಸುತ್ತಾ ನಿಮ್ಗೆ ಹೇಗೆ ಅಂತ ಹೇಳಿ? ಯಾಕಂದ್ರೆ 22ರ ನಂತರ ಇಲ್ಲ, ಈಗ ಇದು ಸಾಧಕ ಬಾಧಕ ಎಲ್ಲೂ ಕೂಡ ನಮ್ಮ ವಕೀಲರು ನಮ್ಮ ನ್ಯಾಯಾಧೀಶರು ಗಮನಕ್ಕೆ ತಂದಿದ್ದಾರೆ. ಖಂಡಿತವಾಗಿ ನಮ್ಗೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಗ್ತದೆ ಅನ್ನೋ ಒಂದು ವಿಶ್ವಾಸ ನಮ್ಗಿದೆ. ಓಕೆ, ಎಸ್ ಎಸ್, ಥ್ಯಾಂಕ್ ಯು ಭೈರತಿ ಬಸವರಾಜ್ ಅವರೇ ನ್ಯೂಸ್18 ಜೊತೆ ಮಾತನಾಡಿದಕ್ಕಾಗಿ.